ಇದನ್ನ ಕಾರ್ಮಿಕರನ್ನ ಕಡೆಗಣಿಸುತ್ತಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ 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 ರೈತ ಚಳವಳಿಯನ್ನ ಕಡೆಗಣಿಸುತ್ತಿರುವ ಹೋರಾಟಕ್ಕೆ ಧಿಕ್ಕಾರ 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 ರೈತ ಕಾರ್ಮಿಕರ ಕಾಯ್ದೆ ವಾಪಸ್ ಆಗಲಿ ರೈತ ಹೋರಾಟ ಸಮಿತಿಗಳು ಕರೆ ಕೊಟ್ಟಿದ್ದಾವ ಅದಕ್ಕೆ ಬೆಂಬಲವಾಗಿ ಗಂಗಾವತಿಯಲ್ಲಿ ಸಹ ನಾವು ರೈತರು ಕಾರ್ಮಿಕರು ಮತ್ತು ದಲಿತರು ಎಲ್ಲರೂ ಒಂದಾಗಿ ಈ ಮೂರು ಕೃಷಿ ಕಾಯ್ದೆ ಏನು ಮಾಡಿದ್ದನ ಕೇಂದ್ರ ಸರ್ಕಾರ ಏನು ಮಾಡಿದೆ ಅದು ವಾಪಸ್ ಆಗಬೇಕು ಅಂತ ಇವತ್ತು ಇದೆ ದೇಶಾದ್ಯಂತ ಹೋರಾಟದ ಭಾಗವಾಗಿ ಗಂಗಾವತಿಯಲ್ಲಿ ಸಹ ನಾವು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗುತ್ತಿದ್ವಿ ಇವತ್ತು ರೈತರಿಗೆ ಮಾರಕ ಜನಸಾಮಾನ್ಯರಿಗೆ ಮಾರಕದಂತ ಕೃಷಿ ಕಾಯ್ದೆಗಳನ್ನು ವಾಪಸ್ ಆಗಬೇಕು ಜೊತೆಗೆ ಸಾರ್ವಜನಿಕ ಆಸ್ತಿ ಏನಿದರ ಕಾಸಿಕರಣ ಮಾಡ್ಲಿಕೊಂಡಿದ್ದಾರ ಏನು ಎಫ್ಎಂಸಿ ಆಗಲಿ ರೈಲ್ವೆ ಆಗಲಿ ವಿದ್ಯುತ್ ಆಗಲಿ ಬ್ಯಾಂಕ್ಗಳಾಗಲಿ ಕಾಸಿಕರಣ ಮಾಡ್ಲಿಕೊಂಡಿದ್ದಾವ ಎಲ್ಲೈಸಿನ ಕಾಸಿಕರಣ ಮಾಡಿದ್ದಾರ ಅವನ್ನೆಲ್ಲವನ್ನೂ ಸ್ಟಾಪ್ ಮಾಡಿ ಅವೆಲ್ಲವೂ ಸಾರ್ವಜನಿಕ ಉದ್ದಿಮೆಯಾಗಿ ಉಳಿಬೇಕು ಮತ್ತು ಹೊಸ ಕೃಷಿ ಕಾಯ್ದೆಯನ್ನು ಮೂರು ಕೃಷಿ ಕಾಯ್ದೆ ತಂದಿದ್ದಾರ ಆ ಕಾಯ್ದೆ ವಾಪಸ್ ಆಗಿ ಇವತ್ತಿರತಕ್ಕಂಥ ಕಾಯ್ದೆಯನ್ನು ಮುಂದುವರಿಸಬೇಕು ಮತ್ತು ರೈತರು ಬೆಳೆದಂಥ ಬೆಳೆಗೆ ಬೆಲೆ ಕಟ್ಟಬೇಕು ಜೊತೆಗೆ ಈ ಭಾಗದಲ್ಲಿ ಬೆಳೆತಕ್ಕಂಥ ರೈತರಿಗೆ ಸರಿಯಾದ ರೀತಿಯಲ್ಲಿ ನೀರು ಬಿಡಬೇಕು ಅಂತ ಒತ್ತಾಯಿಸಿ ಈ ಮುಖಾಂತರ ಇಡೀ ದೇಶ ಮಟ್ಟದಲ್ಲಿ ಸಂಯುಕ್ತ ಕರ್ನಾಟಕ ಒಂದು ಸಂಘಟನೆಯ ನೇತೃತ್ವದಲ್ಲಿ ನಡೆಯತಕ್ಕಂತ ಈ ಒಂದು ಬಂದ್ ಕಾರ್ಯಕ್ರಮದಲ್ಲಿ ಈ ಒಂದು ನಮ್ಮ ಇಡೀ ದೇಶದಲ್ಲಿ ಇರತಕ್ಕಂತ ರೈತರು ಕಾರ್ಮಿಕರು ಕೃಷಿ ಕೂಲಿಕಾರರು ಹಾಗೂ ಈ ಎಲ್ಲ ಯುವಜನೆಯ ಯುವಕರು ಎಲ್ಲರೂ ಸೇರಿ ಈ ಒಂದು ಬೆಂಬಲವನ್ನು ಕೊಡ್ತಾ ಇದ್ದೇವೆ ಈ ಒಂದು ಬಂದ್ ಕಾರ್ಯಕ್ಕೆ ಅದೇ ರೀತಿಯಲ್ಲಿ ಈಗೇನು ದೆಹಲಿಯಲ್ಲಿ ರೈತರು ಹೋರಾಟವನ್ನು ಮೂರು ದಿನಗಳ ಕಾಲ ಹೆಚ್ಚಿಗೆ ಇವತ್ತು ಧರಣಿಯನ್ನು ನಡೆಸ್ತಾ ಇದ್ದಾರೆ ಆ ಒಂದು ಹೋರಾಟದಲ್ಲಿ ಸರ್ಕಾರ ಇವತ್ತು ಯಾವುದೇ ರೀತಿಯಲ್ಲಿ ಸ್ಪಂದನೆ ನೀಡ್ತಾ ಇಲ್ಲ ಈ ಒಂದು ರೈತ ವಿರೋಧಿ ಮೂರು ಕೃಷಿ ಕಾಯ್ದೆಗಳನ್ನು ಈ ಕೂಡಲೇ ವಾಪಸ್ ಮಾಡಬೇಕು ಅಂತ ಹೇಳಿ ನಾವು ಇಡೀ ನಾಲ್ಕೈದು ತಿಂಗಳಿಂದ ಹಲವಾರು ಬಾರಿ ಬಂದ್ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ವಿ ಆದರೆ ಸರ್ಕಾರ ಯಾವುದೇ ತರಹ ರೈತರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ರೈತರನ್ನ ಏನಾದರೂ ನೀವು ಎದುರಕ್ಕೆ ಅಂದರೆ ಇವತ್ತು ನೀ ದೇಶದಲ್ಲಿ ನೀವು ಸರ್ಕಾರ ನಡೆಸೋದು ಕಷ್ಟ ಅಂತೇಳಿ ನಾವು ಇವತ್ತು ನಮ್ಮ ಒಂದು ಸಂಘಟನೆಯಿಂದ ಖಂಡನೆ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದ ಇದ್ದರೆ ನಮ್ಮ ಒಂದು ಹೋರಾಟ ಇನ್ನೂ ತೀವ್ರಗೊಳ್ಳುತ್ತೆ ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇಡೀ ದೇಶದಲ್ಲಿ ಬಡ ರೈತರು ಬಡ ಕೂಲಿ ಕಾರ್ಮಿಕರು ಬಡ ಜನರಿಗೆ ಇರ್ತಕ್ಕಂಥ ಒಂದು ಒಳ್ಳೆಯ ಕಾಯ್ದೆಯನ್ನು ತರಬೇಕಾಗಿತ್ತು ಆದರೆ ಇವತ್ತು ಜನಸಾಮಾನ್ಯರಿಗೆ ದಿನನಿತ್ಯ ಬಳಸ್ತಕ್ಕಂಥ ಆಹಾರಗಳ ಬೆಲೆ ಏರಿಕೆಗಳು ಜಾಸ್ತಿ ಆಗಿವೆ ಅದೇ ರೀತಿಯಲ್ಲಿ ರೈತರು ಬೆಳೆದಂಥ ಬೆಲೆಗಳಿಗೆ ಬೆಂಬಲ ಬೆಲೆ ಇಲ್ಲ ಹಾಗಾಗಿ ಇವೆಲ್ಲವನ್ನು ಸರ್ಕಾರ ಎಚ್ಚೆತ್ತುಕೊಂಡು ಏನಾದರೂ ಸರ್ಕಾರ ರೈತರ ಪರ ಮಾತಾಡಲಿಲ್ಲ ಅಂದರೆ ನೆಕ್ಸ್ಟ್ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ನಾವೊಂದು ಈ ಬಂದ್ ಕಾರ್ಯಕ್ರಮದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.